ಕೃಷ್ಣಾ ನದಿಯಲ್ಲಿ ಸ್ವಲ್ಪ ಮಟ್ಟಿಗೂ ನೀರು ಏರಿಕೆಯಾದರೂ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ಬಸವಸಾಗರ ಜಲಾಶಯದಿಂದ 18 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ನೀರನ್ನು ಬಿಡುಗಡೆಗೊಳಿಸಲಾಗಿದೆ. ಲಿಂಗಸುಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ದೇವದುರ್ಗ ತಾಲೂಕಿನ ಹೂವಿನ ಹಡಗಿ ಸೇತುವೆ ಕೂಡ ಮುಳುಗಡೆಯಾಗಿದೆ. ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ನರಸಿಂಹಸ್ವಾಮಿ ದೇಗುಲ ಮುಳುಗಡೆ ಹಂತಕ್ಕೆ ಬಂದು ನಿಂತಿದೆ. ನಡುಗಡೆಯಾಗಿದೆ ಕೊಪ್ಪರ ನರಸಿಂಹಸ್ವಾಮಿ ದೇವಾಲಯ. ಅಷ್ಟೇ ಅಲ್ಲ, ದೇವರ ದರ್ಶನಕ್ಕೆ ಬಂದವರು ನದಿ ನೀರನ್ನು ದಾಟಿಕೊಂಡು ಭಯದಲ್ಲೇ ಹೋಗಿ ದರ್ಶನ ಪಡಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇರುವಂತಹ ಭಕ್ತಾದಿಗಳು ಪರದಾಡ್ತಾ ಇದ್ದಾರೆ. ಹೂವಿನ ಹಡಗಿ ಸೇತುವೆಗೆ ರಾಯಚೂರು ಡಿಸಿ ಆರ್ ವೆಂಕಟೇಶ್ ಕುಮಾರ್ ಭೇಟಿಯನ್ನು ನೀಡಿ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಚಿಟ್ಚಾಟನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಿದೆ. ಮಹಾರಾಷ್ಟ್ರದಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಬಸವಸಾಗರ ಜಲಾಶಯ ಭರ್ತಿಯಾಗಿದೆ. ಬಸವಸಾಗರ ಜಲಾಶಯ ಭರ್ತಿಯಾದ ಕಾರಣಕ್ಕಾಗಿ ಈಗಾಗಲೇ ನಾರಾಯಣಪುರ ಜಲಾಶಯದಿಂದ ಸರಿಸುಮಾರು 2,62,000 ಕ್ಯೂಸೆಕ್ಕೂ ಹೆಚ್ಚು ನೀರನ್ನು ಕೃಷ್ಣಾ ನದಿಗೆ ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೊಪ್ಪರ್ ಗ್ರಾಮದಲ್ಲಿರ್ತಕ್ಕಂಥ ಸುಪ್ರಸಿದ್ಧ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆಯೋ ನೀವು ನೋಡ್ತಾ ಇರ್ಬೋದು. ನರಸಿಂಹಸ್ವಾಮಿ ದೇವಸ್ಥಾನದ ನಡುಗಡ್ಡೆ ಆಗಿದೆ ಅಂತ ಹೇಳ್ಬೋದು. ಈ ಒಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ರಾಜ್ಯ ಸೇರಿದಂತೆ ಇತರೆ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಭಕ್ತರು ಈ ಒಂದು ದೇವಾಲಯಕ್ಕೆ ದರ್ಶನಕ್ಕಾಗಿ ಬರ್ತಾರೆ. ಕಳೆದ 25 ದಿನಗಳ ಹಿಂದೆ ಏನು ಪ್ರವಾಹ ಬಂದಿತ್ತೋ ಆ ಪ್ರವಾಹ ಬಂದಾಗ ಇಡೀ ದೇವಸ್ಥಾನ ಮುಣುಗಿ ಸರಿಸುಮಾರು 15 ದಿನಗಳ ಕಾಲ ದೇವರಿಗೆ ಯಾವುದೇ ರೀತಿಯ ಪೂಜೆ ಕೈಕಾರ್ಯಗಳು ಇಲ್ಲಿ ನಡೆದಿರಲಿಲ್ಲ. ಆದರೆ ಇವಾಗ ಪ್ರವಾಹ ಕಡಿಮೆ ಆಗಿತ್ತು. ಪ್ರವಾಹ ಕಡಿಮೆ ಆದ ನಂತರ ಸುಮಾರು 1 ವಾರದಿಂದ ಪೂಜೆ ದೇವಸ್ಥಾನದಲ್ಲಿ ಆರಂಭವಾಗಿತ್ತು. ದೇವಸ್ಥಾನದಲ್ಲಿ ಪೂಜೆ ಆರಂಭವಾದ ನಂತರ ಹಲವಾರು ಪ್ರದೇಶಗಳಿಂದ ಭಕ್ತರು ಬಂದಿದ್ದಾರೆ. ನಾನು ಇವತ್ತು ಭಕ್ತರನ್ನು ಮಾತಾಡಿಸ್ತೀನಿ, ಅವರು ಎಲ್ಲಿಂದ ಬಂದಿದ್ದರು ಮತ್ತು ಈ ಒಂದು ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ನಡ್ಕೊಳ್ತಿದ್ದಾರೆ ಮತ್ತು ಈ ದೇವಸ್ಥಾನದ ಮಹಿಮೆ ಏನು ಅನ್ನೋಂತಲೂ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ರಿ ಮತ್ತು ಈ ಒಂದು ಪ್ರವಾಹದ ಮಾಹಿತಿ ಇತ್ತ ತಮಗೆ ಏನು? ಸರ್, ನಾನು ಹೈದರಾಬಾದ್ನಿಂದ ಬಂದೀವಿ. ನಮ್ಮ ಫ್ಯಾಮಿಲಿನಿಂದ ಫ್ಯಾಮಿಲಿನ ಕರ್ಕೊಂಡು ಬಂದೀವಿ ದಸರಾಕ್ಕೆ. ಇದು ನಾವು ನ್ಯೂಸ್ನಲ್ಲಿ ಕೇಳಿದ್ದೀವಿ, ಅದು ಆಗಸ್ಟ್ ಲಾಸ್ಟ್ ವೀಕ್ನಿಂದ ಜಾಸ್ತಿ ಆಗಿತ್ತು ಅಂತಂದು ನೋಡಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ನೋಡಿದರೆ ಈಗ ನೀರು ಹಿಂಗೆ ಇದೆ, ಪ್ರವಾಹ ಈಗ ಜಾಸ್ತಿ ಇದೆ. ಆದ್ರೂ ಇಲ್ಲಿ ಎಲ್ಲ ಆಚಾರ್ಯಗಳೆಲ್ಲರೂ ಬಂದು ನಮಗೆ ಸಹಾಯ ಮಾಡಿ ದೇವ್ರ ದರ್ಶನ ಮಾಡಿಸಿದರು. ಈಗ ಮಾಡಿಸಿ ರಿಟರ್ನ್ ಆಗ್ತಾ ಇದ್ದೀವಿ. ಇಂದ ಇವರು ನಮ್ಮ ಕುಲದೇವರು, ನಾವು ಪ್ರತಿ ವರ್ಷ ಬರ್ತೀವಿ ಇಲ್ಲಿಗೆ. ನನ್ನ ಹೆಸರು ಕೂಡ ಲಕ್ಷ್ಮೀ ಇದು ವೆಂಕಟ ನರಸಿಂಹರಾವ್, ಇವರು ಮೇಲೇ ನನ್ನ ಹೆಸರು ಇಟ್ಟಿದ್ದೀರ. ಈಗ ಪ್ರತಿ ವರ್ಷ ಬರ್ತಾ ಇದ್ವಿ ನಾವು. ಸರ್, ಇಲ್ಲಿ ಬಂದಾಗ ನೀವು ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಇರಲಿಲ್ಲ, ಸುತ್ತ ನೀರು ಹರಿತಾ ಇತ್ತು ರಭಸವಾಗಿ, ನಿಮ್ಗೆ ಹೇಗೆ ಅನಿಸ್ತು ಸರ್? ಇದೆಲ್ಲೋ ನಾವು ಸಮುದ್ರನಲ್ಲಿ ಬಂದೀವಿ ಏನು ಅಂತಂದು ಒಂದು ಅನಿಸಿತ್ತು. ಸ್ವಲ್ಪ ಗಾಬರಿ ಆಯಿತು ನಮ್ಗೆ. ಆದಮೇಲೆ ಅವ್ರ ದೇವರು ಅನುಕೂಲ ಮಾಡಿ ನಮಗೆ ಇವತ್ತು ದರ್ಶನ ಆಯಿತು. ಇದು ಇಲ್ಲಿನ ಭಕ್ತರ ಮಾತಾಗಿತ್ತು. ಏನಂತಂದರೆ ಈಗಾಗಲೇ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆಯೋ ಅದು ನಡುಗಡ್ಡೆ ಆಗಿದೆ. ಆತಂಕದಲ್ಲೇ ನರಸಿಂಹಸ್ವಾಮಿ ದರ್ಶನಕ್ಕೆ ನಾವು ನೀರನ್ನು ದಾಟ್ಕೊಂಡು ಹೋದೇವೆ. ಇಲ್ಲಿನ ಸ್ಥಳೀಯರು ಮತ್ತು ಹಾಗೂ ಅರ್ಚಕರ ಸಹಾಯದಿಂದ ನನಗೆ ದರ್ಶನ ಸಿಕ್ತು, ಖುಷಿಯಾಯಿತು ಅಂತಕ್ಕಂಥ ಮಾತು ಇಲ್ಲಿನ ಭಕ್ತರದಾಗಿತ್ತು. ರಾಯಚೂರಿಂದ ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಸುವರ್ಣ ನ್ಯೂಸ್.